ನಮಸ್ಕಾರ ವೀಕ್ಷಕರೇ. ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರದಿಂದ ದೇಶದ ರಾಜಕೀಯ. ವಾರ್ತೆಗಳ ವಿವರ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಬಂಧನ ಖಂಡಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ನಿರ್ದೇಶಕ ವೈಎಚ್ ವಿಜಯಕರ್ ಮಾತನಾಡಿ, ಯಾರು ಪ್ರಜಾಪ್ರಭುತ್ವವನ್ನ ನಂಬುತ್ತಾರೋ ಅಂತವರು ಇವತ್ತು ಈ ದೇಶದಲ್ಲಿ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ನಗರದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ ಈ ದೇಶದ ಅನೇಕ ಜನ ವ್ಯಾಪಾರಸ್ಥರ ಮೇಲೆ ಅನೇಕ ಜನ ಹಿರಿಯ ರಾಜಕಾರಣಿಗಳ ಮೇಲೆ ಅನವಶ್ಯಕವಾಗಿ ತೊಂದರೆಯನ್ನು ಕೊಟ್ಟು ಅವರನ್ನು ಬಂಧನ ಮಾಡತಕ್ಕಂತ ಭ್ರಷ್ಟ ಮತ್ತು ಸಂವಿಧಾನ ವಿರೋಧಿ ಸರ್ಕಾರದ ಈ ನೀತಿಯನ್ನು ಧಿಕ್ಕರಿಸಿ ಸರ್ವಾಧಿಕಾರಿ ಮನೋಭಾವನೆಯನ್ನು ಧಿಕ್ಕರಿಸಿ ಇವತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ. ಗುಜರಾತ್ಗೆ ಸಹಕಾರ ಮಾಡಲಿಲ್ಲ, ಅದಕ್ಕೆ ಕಡಿದಿದ್ದೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇವತ್ತು ಮುಂದಿನ ದಿನಮಾನದಲ್ಲಿ ಯಾವ ವ್ಯಾಪಾರಸ್ಥರು ಇವತ್ತು ನೀವು ಸಿದ್ಧಾರ್ಥ ಅಂತಕ್ಕಂತ ಒಬ್ಬ ಒಳ್ಳೆಯ ವ್ಯಾಪಾರಸ್ಥ ಇದೇ ಇಡೀ ಅಧಿಕಾರಿಗಳ ಒಂದು ಚಿತ್ತಾವಣೆಗೆ ಬಲಿಯಾಗಿ ಆನ ಹೋಗ್ತಾ ಇದೆ ಅನ್ನುವಾಗ ಅವನು ಹಾರಿಸತ್ತ. ಇಂಥ ಅನೇಕ ಜನ ಇವತ್ತು ಚಿದಂಬರಮ್ಮ ಅತ್ಯಂತ ಈ ದೇಶದ ಒಳ್ಳೆಯ ಹಣಕಾಸು ಮಂತ್ರಿಯಾಗಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದಂಥವರನ್ನ ಅನವಶ್ಯಕವಾಗಿ ಅವರು ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಈ ಭ್ರಷ್ಟ ಈ ಸರ್ವಾಧಿಕಾರಿ ಮನೋಭಾವನೆಯ ಮತ್ತು ಅತ್ಯಂತ ಜನವಿರೋಧಿ ನೀತಿಗಳನ್ನು ಅನುಸರಿಸತಕ್ಕಂಥ ಒಂದೇ ನೀತಿ ಹೇಳ್ತೀನಿ ನಿಮಗ. ಪ್ರತಿಭಟನೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಚಿನ್ನು ನಾಡಗೌಡ್, ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸದ್ದಾಂ ಕುಂಟೋಜಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಶಿರೋಳ್, ಪುರಸಭೆ ಸದಸ್ಯರಾದ ಮಹಬೂಬ್ ಗುಳಸಂಗಿ, ರಿಯಾಜ್ ಟೌಳ್ಗಿ, ಶಿವ್ ಶುಪೂರ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಅಶೋಕ್ ಅಜಮನಿ, ಗೋಪಿ ಮಂಡವಾಳರ್, ಯೂಸುಫ್ ನಾಯ್ಕೋಡಿ, ಪುರಸಭೆ ಮಾಜಿ ಸದಸ್ಯ ಕಾಮರಾಜ್ ಬಿರಾದಾರ್, ಶರಣು ಚಲವಾದಿ, ಅನಿಲ್ ನಾಯಕ್, ಬಸವರಾಜ್ ಗೋಳಿ, ಮಹಬೂಬ್ ಮಕಾಶಿ, ಲಕ್ಷ್ಮಣ್ ಚವಾಣ್, ಸಮೀರ್ ದ್ರಾಕ್ಷಿ ಸೇರಿದಂತೆ ಹಲವರು ಇದ್ದರು. ಪಿಎಸ್ಐ ಮಲ್ಲಪ್ಪ ಮಡ್ಡಿ ಸಿಬ್ಬಂದಿ ಸೂಕ್ತ ಬಿಗಿ ಬಂದೋಬಸ್ತ್ ವಹಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.